ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜೆ ಕೆ. ವೆಲ್, ಪೈರಸಿ ಅನ್ನೋದು ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೇಗೆ ಅದನ್ನು ಎರಾಡಿಕೇಟ್ ಮಾಡಬೇಕು ಅಂತ ತುಂಬ 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 ಪ್ರಯತ್ನ ಪಡ್ತಾಯಿದ್ರು. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತಂದರೆ ಐಪ್ಲೆಕ್ಸ್ ಕಂಪ್ನಿ. ಇವರ ಮೇನ್ ಉದ್ದೇಶ ಅಂತಂದರೆ ಎಲ್ಲಿ ಪೈರಸಿ ನಡೀತಾ ಇದೆಯೋ ಅದನ್ನೆಲ್ಲ ತೆಗೆದು ಕಿತ್ತು ಬಿಸಾಕೋದು. ಸೊ ಇದನ್ನು ಲೀಡ್ ಮಾಡ್ತಾ ಇರೋದು ಗಿರೀಶ್ ಆ್ಯಂಡ್ ಅವ್ರ ತಂಡ, ಅದ್ಭುತವಾದ ತಂಡ. ಆ್ಯಂಡ್ ವಿ ಆರ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿ ಈ ಒಂದು ಕಂಪ್ನಿ ಬಂದಿದೆ, ಐ ಆಮ್ ಶ್ಯೂರ್ ಇಟ್ ವಿಲ್ ಡೂ ವೆಲ್. ಅಂಡ್ ನಿಮಗೆಲ್ಲ ಪೈರಸಿನ ಕಿತ್ತು ಬಿಸಾಕ್ತಾರೆ. ನಿಮಗೆ ಇಎಸ್ಐ ಪಿಎಫ್ ಎಲ್ಲ ಹಿಡಿತಾರಾ? ಇಲ್ಲ ಸರ್, ಇಲ್ಲಿ ಬರೀ ತಲೆ ಹಿಡಿತಾರೆ. ದೇಶ ಮಾರೋಣೆ ಮಂತ್ರಿ ಅಂತ ಒಪ್ಕೋತೀವಿ, ಇನ್ನ ದೇಹ ಮಾರ್ಕೊಳ್ಳೋಣ ಹೆಂಡತಿ ಅಂತ ಒಪ್ಕೊಳ್ಳಲ್ವಾ? ಕನ್ನಡದಲ್ಲೂ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತಾನೆ ಇರುತ್ತೆ. ಕ್ವಾಲಿಟಿ ಹಾಗೂ ಕಂಟೆಂಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳು ಬರ್ತಾನೆ ಇವೆ. ಸ್ಟಾರ್ ಚಿತ್ರಗಳನ್ನಷ್ಟೇ ಸಪೋರ್ಟ್ ಮಾಡಿದೆ, ಇಂಥ ಸಿನಿಮಾಗಳನ್ನ ಕೂಡ ಸಪೋರ್ಟ್ ಮಾಡೋದಕ್ಕೆ ನಾವು ರೆಡಿ ಇರಬೇಕು ಅಷ್ಟೆ. ನಿನ್ನೆ ನಾಗರಾಜ್ ಗೌಡ ಅನ್ನೋ ಡೆಬ್ಯುಟೆಂಟ್ ಡೈರೆಕ್ಟರ್ ಡೈರೆಕ್ಟ್ ಮಾಡಿರೋ ವೀಲ್ ಚೇರ್ ರೋಮಿಯೋ ಅನ್ನೋ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಒಂದ್ಸರಿ ನೋಡಿ, ಟ್ರೈಲರ್ ಅಂತೂ ಅದ್ಭುತವಾಗಿದೆ. ಈ ಸಿನಿಮಾದ ಟ್ರೈಲರ್ ನೋಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಫಿದಾ ಆಗಿ ಚಿತ್ರದ ಟ್ರೈಲರ್ ಬಗ್ಗೆ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ. ವೀಲ್ ಚೇರ್ ರೋಮಿಯೋ ಸಿನಿಮಾದ ಡೈರೆಕ್ಟರ್ ನಟರಾಜ್ ಅವರು ಇದಕ್ಕೂ ಮುಂಚೆ ಗಣೇಶ್ ಅವರ ರೋಮಿಯೋ, ಝೂಮ್, ಆರೆಂಜ್ ಸಿನಿಮಾಗಳಿಗೆ ಡೈಲಾಗ್ ಬರ್ತಿದ್ರು. ಟ್ರೈಲರ್ ನೋಡಿದಾಗ ನನಗನ್ಸಿದ್ದು, ಸಿನಿಮಾದಲ್ಲಿ ಒಂದು ಒಳ್ಳೆ ಮನಮುಟ್ಟುವಂತಹ ಸ್ಟೋರಿ ಲೈನ್ ಇದೆ, ಒಳ್ಳೊಳ್ಳೆ ಡೈಲಾಗ್ಸ್ ಇದೆ, ಡೈಲಾಗ್ಸ್ ಆಡಿಯನ್ಸ್ಗೆ ಒಳ್ಳೆ ಪಂಚ್ ಕೊಡ್ತವೆ, ಕಚ್ಚಗುಳಿನೂ ಇಡ್ತವೆ. ನಮ್ಮ ಸೊಸೈಟಿಲಿ ಸೆಕ್ಷುಯಲ್ ಅರ್ಜ್ ಬಗ್ಗೆ ಇನ್ನೂ ಕೂಡ ತುಂಬ ಜನರು ಓಪನ್ ಆಗಿ ಮಾತಾಡಲ್ಲ. ಅದು ಒಂದು ಸಹಜ ಕ್ರಿಯೆ ಅನ್ನೋ ರೀತಿಲಿ ಒಪ್ಕೊಳ್ಳೋ ಮನಸ್ಥಿತಿ ಸಾಕಷ್ಟು ಜನರಿಗೆ ಇನ್ನೂ ಬಂದಿಲ್ಲ. ಈ ಸಿನಿಮಾದಲ್ಲಿ ಆ ವಿಷಯದ ಮೇಲೆ ಹಾಗೂ ವೇಶ್ಯ ವೃತ್ತಿಯ ಮೇಲೆ ಒಂದಷ್ಟು ಧೈರ್ಯವಾಗಿ ಮಾತಾಡಿದ್ದಾರೆ. ಒಬ್ಬ ಕಾಲ್ ಕಳ್ಕೊಂಡಿರೋ ಹೀರೋ ಹಾಗೂ ಕಣ್ಣು ಕಾಣದೆ ಇರೋಂತಹ ವೇಶ್ಯೆ ಲವ್ ಆದ್ರೆ ಸೊಸೈಟಿ ಹೇಗೆ ಅದನ್ನ ನೋಡಬಹುದು ಅನ್ನೋದರ ಮೇಲೆ ಸಿನಿಮಾದ ಕತೆ ಇದೆ. ಹಾಗಂತ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗುತ್ತೆ, ಆ ವೇಶ್ಯನ ಕಣ್ಣು ಕಾಣದೆ ಇರೋ ಹಾಗೆ ಮಾಡಿರೋದು ಕಾಮಕ್ಕೆ ಕಣ್ಣಿಲ್ಲ ಅನ್ನೋ ಮೆಟಫರ್ ಕೂಡ ಇರಬಹುದು. ಹೀರೋ ಒಬ್ಬ ವಿಕಲಚೇತನ ಆಗಿರೋದು, ಪ್ರೀತಿ ಎಂತವರಿಗಾದ್ರೂ ಯಾರ ಮೇಲೆ ಬೇಕಾದ್ರೂ ಆಗ್ಬಹುದು ಅಂತ ಹೇಳೋ ಪ್ರಯತ್ನ ಅಂತ ನಮಗನ್ಸುತ್ತೆ. ಈ ಚಿತ್ರದ ಕ್ಯಾಸ್ಟಿಂಗ್ ಕೂಡ ಈ ಚಿತ್ರದ ಸ್ಟ್ರೆಂತ್ ಅಂತ ಹೇಳ್ಬೋದು. ರಾಮ್ ಚೇತನ್ ಈ ಸಿನಿಮಾದ ಹೀರೋ, ಇದು ಅವರ ಮೊದಲ ಸಿನಿಮಾ ಅಂತ ಅವ್ರ ಆಕ್ಟಿಂಗ್ ನೋಡಿದವ್ರಿಗೆ ಅನ್ಸಲ್ಲ. ಇನ್ನು ಹೀರೋಯಿನ್ ರೋಲ್ ಅಲ್ಲಿ ಮಯೂರಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಮಯೂರಿ ಇಂತ ಚಾಲೆಂಜಿಂಗ್ ಕ್ಯಾರೆಕ್ಟರ್ನ ಒಪ್ಕೊಂಡಿರೋದಕ್ಕೆ ಅವ್ರಿಗೊಂದು ಮೆಚ್ಚುಗೆ ಕೂಡ ಕೊಡಲೇಬೇಕು. ಇನ್ನು ರಂಗಾಯಣ ರಘು, ತಬ್ಲಾ ರಾಣಿ, ಸುಚೇಂದ್ರ ಪ್ರಸಾದ್ ಅದ್ಭುತವಾದಂತಹ ಆರ್ಟಿಸ್ಟ್ ಗಳು ಈ ಸಿನಿಮಾದಲ್ಲಿದ್ದಾರೆ. ಇನ್ನು ಮನಮುಟ್ಟೋ ಹಾಗೆ ಈ ಚಿತ್ರ ಮೂಡಿ ಬರೋ ಎಲ್ಲಾ ಚಾನ್ಸ್ ಗಳು ಕೂಡ ಇದೆ. ಈ ಚಿತ್ರದ ನಿರ್ಮಾಪಕರು ತಿಮ್ಮಪ್ಪ ವೆಂಕಟಾಚಲಯ್ಯ. ಈ ಚಿತ್ರಕ್ಕೆ ಭರತ್ ಬಿಜೆ ಮ್ಯೂಸಿಕ್ ನೀಡಿದ್ದು, ಟ್ರೈಲರ್ನಲ್ಲಿ ಹಾಡುಗಳು ಹಾಗೂ ಮ್ಯೂಸಿಕ್ ಅಷ್ಟಾಗಿ ರಿಜಿಸ್ಟರ್ ಆಗಿಲ್ಲ. ಒಟ್ಟಾರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬರ್ತದೆ, ನೋಡಿ ಸಪೋರ್ಟ್ ಮಾಡೋದಕ್ಕೆ ರೆಡಿಯಾಗಿ. ಇದ್ರ ಜೊತೆಗೆ ಇನ್ನೊಂದು ಟ್ರೈಲರ್ ಕೂಡ ನೋಡಿದೆ, ಆನಂದ್ ಆಡಿಯೋದಲ್ಲಿ ಯಾವ್ದು ಗುರು ಇದು, ಹಾಲಿವುಡ್ ಮೂವಿ ಟ್ರೈಲರ್ ಬಿಟ್ಟಿದಾರಲ್ಲ ಅಂತ ನೋಡಿದಾಗ ನನಗೆ ಗೊತ್ತಾಗಿದ್ದು, ಹಾಲಿವುಡ್ ರೇಂಜ್ಗೆ ನಮ್ಮ ಕನ್ನಡದವರು ಒಂದು ಸಿನಿಮಾ ಮಾಡಿದ್ದಾರೆ ಅಂತ. ಆ ಸಿನಿಮಾ ಬೇರೆ ಯಾವುದು ಅಲ್ಲ, ದಿ ಬರ್ತ್ 10,000 BC. ದಿ ಬರ್ತ್ ಟ್ರೈಲರ್ನಲ್ಲಿ ಬರುವಂತಹ ಒಂದೊಂದು ಫ್ರೇಮು ವಾವ್ ಅನ್ಸುತ್ತೆ. ಇದು ನಿಜವಾಗ್ಲೂ ಮಾಡಿರೋದು ನಮ್ಮ ಕನ್ನಡಿಗರೇನ ಅಂತ ಅನ್ಸುತ್ತೆ, ಬಟ್ ನಾನು ನಂಬಿ ಈ ಸಿನಿಮಾ ಮಾಡಿರೋದು ನಿಜವಾಗ್ಲೂ ಕನ್ನಡಿಗರೇ. ಈ ಟ್ರೈಲರ್ ನೋಡಿದ್ಮೇಲೆ ಈ ಸಿನಿಮಾ ಬಗ್ಗೆ ನಾನು ಇನ್ನಷ್ಟು ತಿಳ್ಕೊಳಕ್ ಹೋದೆ. ಆಗ ನನ್ನ ಫ್ರೆಂಡ್ ಕಾಂಟ್ಯಾಕ್ಟ್ ಇಂದ ಈ ಸಿನಿಮಾದ ಪ್ರೊಡ್ಯೂಸರ್ ಪ್ರದೀಪ್ ಜೈನ್ ಅವರ ನಂಬರ್ ಕೂಡ ಸಿಕ್ತು. ಮೊದಲು ಅವರು ಕಾಲ್ ಮಾಡಿ ವಿಶ್ ಮಾಡಿ ಈ ಸಿನಿಮಾದ ಬಗ್ಗೆ ಕೇಳಿದಾಗ ಅವರೆಲ್ಲ ಈ ಸಿನಿಮಾ ಮಾಡೋದಕ್ಕೆ ಪಟ್ಟರೋ ಕಷ್ಟ ಗೊತ್ತಾಯ್ತು. ಈ ಸಿನಿಮಾದ ಪಾತ್ರಧಾರಿ ಪ್ರತಾಪ್ ರಾಣಾ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿರೋದು ನಾವು ನೋಡಬಹುದು. ಈ ಸಿನಿಮಾ ಶೂಟಿಂಗ್ ಮುಗಿಸುವಷ್ಟರಲ್ಲಿ ಮೈ ತುಂಬಾ ಗಾಯ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಇದರಲ್ಲೇ ಅವರ ಇಂಟ್ರೆಸ್ಟ್ ಅಂಡ್ ಡೆಡಿಕೇಶನ್ ನಮಗೆ ಗೊತ್ತಾಗುತ್ತೆ. ದಿ ಬರ್ತ್ ಸಿನಿಮಾ ದಿ ಒರಿಜಿನ್ ಆಫ್ ಮ್ಯಾನ್ ಕೈಂಡ್, ಅಂದ್ರೆ ಮನುಷ್ಯ ತನ್ನನ್ನ ತಾನು ಹೇಗೆ ಕಂಡುಕೊಂಡ, ಬದುಕದಕ್ಕೆ ಏನೆಲ್ಲ ಮಾಡ್ದ, ಈ ಜರ್ನಿ ಆಫ್ ಲೈಫ್ ಅಲ್ಲಿ ಅವನಿಗೆ ಏನೆಲ್ಲ ಪರಿಚಯ ಆಯ್ತು, ಹೇಗೆಲ್ಲ ಅವುಗಳನ್ನ ಅವನು ಉಪಯೋಗಿಸ್ಕೊಂಡ, ಅಲ್ಲಿ ಅವನೊಬ್ನೇನಾ ಅಥವಾ ಅವನ ಜೊತೆ ಬೇರೆಯವರ ಇದ್ರ, ಅಂದ್ರೆ 10,000 BC ಇವನ ಹಾಗೆ ಮನುಷ್ಯರು ಬೇರೆ ಕಡೆನೂ ಇದ್ರ, ಇದ್ದಿದ್ರೆ ಅವ್ರೇನ್ ಮಾಡ್ತಿದ್ರು, ಇವನಿಗೆ ಅವ್ರು ಸಿಗ್ತಾರ ಸಿಗಲ್ವಾ, ಅವ್ರಿದಾರ ಇಲ್ವಾ, ಮುಂದೆ ಏನು, ಈ ಎಲ್ಲದಕ್ಕೂ ಆನ್ಸರ್ ಬೇಕಂದ್ರೆ ನಾವು ಈ ಸಿನಿಮಾ ನೋಡಬೇಕು. ಥಿಯೇಟರ್ ನಲ್ಲಿ ಇಂತಹ ಸಿನಿಮಾಗಳನ್ನ ಆ BGM ಆ ಎಫೆಕ್ಟ್ಸ್ ಜೊತೆ ಕೇಳ್ತಾ ನೋಡ್ತಿದ್ರೆ ನಾವು ಕಳೆದೋಗೋದು ಗ್ಯಾರಂಟಿ ಅನ್ಸುತ್ತೆ. ಈ ಸಿನಿಮಾದ ಡೈರೆಕ್ಟರ್ ಇವರು ಡಾಕ್ಟರ್ ಕೂಡ, ಡೈರೆಕ್ಟರ್ ಡಾಕ್ಟರ್ ವಿಕ್ರಮ್. ಅವರ ವಿಷನ್ ಹೇಗಿತ್ತೋ ಈ ಸಿನಿಮಾದ ಮೇಲೆ ಗೊತ್ತಿಲ್ಲ, ಆದ್ರೆ 100ಕ್ಕೆ 100 ಆ ವಿಷನ್ ನ ನಮ್ಗೆಲ್ಲ ತೋರಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಅವರ ವಿಷನ್ ನಿಂದ ಇರೋ ಕತೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಸಿನಿಮಾ ನೋಡ್ಲೇಬೇಕು. ಡೈರೆಕ್ಟರ್ ಮತ್ತು ಕ್ಯಾಮರಾಮನ್ ಸಂಬಂಧ ಗಂಡ ಹೆಂಡತಿ ಸಂಬಂಧ ಅಂತಾರೆ. ಡೈರೆಕ್ಟರ್ ಡಾಕ್ಟರ್ ವಿಕ್ರಮ್ ತರಲ್ಲಿ ಏನೆಲ್ಲ ಅನ್ಕೊಂಡಿದ್ರು ಅದನ್ನ ಕ್ಯಾಮ್ರಾ ಕಣ್ಣಲ್ಲಿ ಕ್ಯಾಪ್ಚರ್ ಮಾಡಿ ಹಾಲಿವುಡ್ ಲೆವೆಲ್ ಫೀಲ್ ಆಗೋ ಹಾಗೆ ತೋರಿಸಿದ್ದಾರೆ DOP ಆನಂದ್ ಸುಂದರೇಶ್. ಇನ್ನು ಎಡಿಟಿಂಗ್ ಕಟ್ ಸಕ್ಕದಾಗಿ ಮಾಡಿರೋ ಮಹೇಶ್ ತೋಗುಟ
ಅವರಿಗೆ ನಾವು ಚಪ್ಪಾಳೆ ಹೊಡಿಲೇಬೇಕು. ಚಮಕ್, ಶಿವಾಜಿ ಸೂರತ್ಕಲ್ ಸಿನಿಮಾಗಳಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಂತಹ ಜೂಡಾ ಸ್ಯಾಂಡಿ ಈ ಸಿನಿಮಾದಲ್ಲಿ ಒಂದು ಮ್ಯಾಜಿಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂತಹ ಚಿತ್ರಗಳ ಮೈನ್ ಬ್ಯಾಕ್ ಬೋನೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಕಥೆಯ ನರೇಷನ್ ಜೊತೆಗೆ ಆ ಎಮೋಷನ್, ಆಕ್ಷನ್, ಲೈಫ್ನ ಎಲ್ಲ ಜೀವಂತ ಇಡಬೇಕಾದ್ರೆ ಅದಕ್ಕೆ ಬೇಕಾಗಿರೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಅಂಡ್ ಈ ವಿಷಯದಲ್ಲಿ ಒಳ್ಳೆ BGM ಕೊಟ್ಟು ಪ್ರೂವ್ ಮಾಡ್ಕೊಂಡಿದ್ದಾರೆ ಜೂಡಾ ಸ್ಯಾಂಡಿ. ಸೌಂಡ್ ಡಿಸೈನಿಂಗ್ ವಿಷಯಕ್ಕೆ ಬರೋದಾದ್ರೆ ನಾದಿ ಚರಾಮಿ ಅಂತಹ ನ್ಯಾಷನಲ್ ಅವಾರ್ಡ್ ಸಿನಿಮಾಗೆ ಸೌಂಡ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿರೋ 2 times ನ್ಯಾಷನಲ್ ಅವಾರ್ಡ್ ವಿನ್ನರ್ ಮಹಾವೀರ್ ಸಾಬನ್ನವರ್ ಈ ಬರ್ತ್ ಸಿನಿಮಾಗೆ ಸೌಂಡ್ ಡಿಸೈನ್ ಮಾಡಿದ್ದಾರೆ. ಆ ಕಾಡಲ್ಲಿ ಬರೋ ಗಾಳಿಯ ಶಬ್ದ, ಎಲೆಗಳ, ಚಿಕ್ಕ ಚಿಕ್ಕ ಪ್ರಾಣಿಗಳ, ಪಕ್ಷಿಗಳ ನಡೆಯೋ ಹೆಜ್ಜೆಗಳು, ಆ ಸಮುದ್ರದ ಅಲೆಗಳು, ಹೀಗೆ ಪ್ರತಿಯೊಂದು ಸೌಂಡ್ ಡೀಟೇಲ್ಸ್ನ ಲೈವ್ನಲ್ಲಿ ಕ್ಯಾಪ್ಚರ್ ಮಾಡಿ ಟೆಕ್ನಿಕಲಿ ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿದ್ದಾರೆ ಮಹಾವೀರ್. ಸಕಲೇಶ್ಪುರ, ಹೊನ್ನಾವರ, ಯಾಣ, ಹೀಗೆ 70% ಭಾಗ ನಮ್ಮ ಕರ್ನಾಟಕದಲ್ಲೇ ಶೂಟ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ನಮಗೆ ಹೊಸದಾಗಿ ತೋರಿಸೋದ್ರಲ್ಲಿ ಈ ಟೀಮ್ ಸಕ್ಸಸ್ಫುಲ್ ಆಗಿದ್ದಾರೆ. ಅದಲ್ಲದೆ ಮಳೆಗಾಗಿ ಮೇಘಾಲಯ, ಬಿಸಿಲಿಗೆ ಅಂಡಮಾನ್ಗೆ ಹೋಗಿ ಶೂಟ್ ಕೂಡ ಮಾಡಿದ್ದಾರೆ. ಹೆಚ್ಚಿಗೆ ಹೇಳಿದ್ರೆ ಇದು ಯಾವುದೋ ಪೇಯ್ಡ್ ಪ್ರಮೋಷನ್ ಇರಬೇಕು ಅಂತ ಅನ್ಕೋತೀರಾ, ಅದಕ್ಕೆ ಇಷ್ಟೆಲ್ಲ ಹೊಗಳ್ತಿದ್ದೇನೆ ಅಂತ ಅನ್ಕೊಂಡ್ಬಿಡ್ತೀರಾ. ಖಂಡಿತವಾಗ್ಲೂ ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ. ನಮ್ಮ ಕನ್ನಡ ಸಿನಿಮಾ ಒಂದು ಈ ರೀತಿ ಬೇರೆ ಲೆವೆಲಲ್ಲಿ ಬರ್ತಿದೆಯಲ್ಲ ಅಂತ ನಮಗೆ ಖುಷಿ ಅಷ್ಟೇ. ನಿಮಗೂ ತಿಳಿಸ್ಬೇಕು ಅಂಡ್ ನೀವು ಅದನ್ನು ನೋಡಬೇಕು ಅಂತ ಇಷ್ಟೆಲ್ಲ ಹೇಳ್ತಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಸಿನಿಮಾದ ಟ್ರೈಲರ್ ಲಿಂಕ್ಗಳು ಕೂಡ ಹಾಕಿರ್ತೀನಿ. ನೋಡದೇ ಇದ್ದವರು ನೋಡಿ, ನೋಡಿದವರು ನಮ್ಮ ಕನ್ನಡ ಸಿನಿಮಾ ಗುರು ನೀನು ನೋಡು ಅಂತ ಫ್ರೆಂಡ್ಸ್ ಕೇಳಿ. ಎಲ್ಲಿವರೆಗೂ ನಾವಿಂತಹ ಒಳ್ಳೆ ಅಮೇಝಿಂಗ್ ಕ್ವಾಲಿಟಿ, ಒಳ್ಳೆ ಡಿಫ್ರೆಂಟ್ ಕಂಟೆಂಟ್ ಸಿನಿಮಾಗಳಿಗೆ ಸಪೋರ್ಟ್ ಮಾಡಲ್ವೋ ಅಲ್ಲಿವರೆಗೂ ನಾವು ಮತ್ತದೇ ರಿಪೀಟ್ ಮಸಾಲಾ ಮೂವೀಸ್ನ ನೋಡ್ಕೊಂಡಿರ್ಬೇಕಾಗುತ್ತೆ. ಕನ್ನಡದಲ್ಲಿ ಹೊಸ ಪ್ರಯತ್ನಗಳು ಬರ್ತಿಲ್ಲ ಅಂತ ಬೇರೆಯವರು ಹೀಗೆ ಹೇಳ್ಕೊಂಡು ತಿರುಗ್ತಿದ್ರು, ನಾವು ಏನು ಮಾತಾಡದೆ ಸುಮ್ಮನೆ ಅವ್ರು ಹೇಳೋದನ್ನ ಕೇಳಿಸ್ಕೋಬೇಕಾಗುತ್ತೆ. ಅದಕ್ಕೆ ಈ ರೀತಿ ಆಗಬಾರ್ದು ಅಂದರೆ ನಾವು ಮೊದಲು ಇಂತಹ ಒಳ್ಳೆ ಪ್ರಯತ್ನಗಳನ್ನು, ಈ ಥರ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೋತ್ಸಾಹಿಸಿ ನಂತರ ಬೇರೆಯವ್ರಿಗೆ ಈ ಟ್ರೈಲರ್ ತೋರಿಸಿ ನೋಡಿದ್ರು ಕನ್ನಡದಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ, ಆದಷ್ಟು ಬೇಗ ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಮಾಡ್ತೀವಿ, ನಿಮ್ಮ ಭಾಷೆಲೇ ನೋಡ್ಕೋಗ್ರು, ಇಷ್ಟ ಆದರೆ 4 ಜನಕ್ಕೆ ಹೇಳು ಕನ್ನಡ ಸಿನಿಮಾ ಅಂತ, ಅವಾಗ ನಮ್ಮ ಕನ್ನಡಿಗರ ಶ್ರಮಕ್ಕೆ ನಿಜವಾದ ಅರ್ಥ ಸಿಗುತ್ತೆ. ದಿ ಬರ್ತ್ 10,000 BC ಸಿನಿಮಾ 6 ಭಾಷೆಯಲ್ಲಿ ಬರ್ತದೆ, ಕನ್ನಡ, ಇಂಗ್ಲಿಷ್, ತೆಲುಗು, ತಮಿಳ್, ಮಲಯಾಳಂ ಹಾಗೂ ಹಿಂದಿ. ಜೂನ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ನಮ್ಮ ಖಡಕ್ ಸಿನಿಮಾ ಯಾವಾಗಲೂ ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡೋದನ್ನು ಮರೆಯಲ್ಲ. ಕನ್ನಡದ ಸಿನಿ ರಸಿಕರಾದ ನೀವುಗಳೆಲ್ಲ ಇಂತಹ ಒಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಇಂಥ ಒಳ್ಳೆ ಟ್ರೈಲರ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಇನ್ನಷ್ಟು ಪ್ರತಿಭೆಗಳು ಹೊರಗೆ ಬರುತ್ತೆ. ಈ ಕಂಟೆಂಟನ್ನು ಬರೆದಿರೋದು ಪ್ರಶಾಂತ್ ಅವರು ಮತ್ತು ವಿನೋದ್ ಎನ್ ಕುಮಾರ್ ಅವರು. ಒಳ್ಳೆ ಕನ್ನಡ ಸಿನಿಮಾಗಳ ಪರವಾಗಿ ಕಲಾಭಿಮಾನಿಗಳು ಏನು ಮಾಡಬೇಕೋ ಅದು ನೀವು ಮಾಡಿ. ಸೈನಿಂಗ್ ಆಫ್, ಮನು.